ನೋಡಿಯಪ್ಪ, ನಾನು ಈ 2ನೇ ರೌಂಡಲ್ಲಿ ಕಲ್ಯಾಣ ಕರ್ನಾಟಕದ 5 ಸೀಟು ಪ್ರವಾಸ ಮಾಡಿದ್ದೀನಿ. 5 ಸೀಟು ಗೆಲ್ತೀವಿ ಕಲ್ಯಾಣ ಕರ್ನಾಟಕದಲ್ಲಿ. ನೋಡಿ, ಈ ಭಾಗದ ಜನರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ ಕೊಡುಗೆ ಇದೆಯಲ್ಲ, ಕೀರ್ತಿ ಸೇತು ಅಂಚೆ, ಅದೆಲ್ಲರೂ ಕೂಡ ಅವ್ರಿಗೆ ಅರಿವಿದೆ. ಇನ್ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಯಾವ ರೀತಿ ನಮ್ಗೆ ಶಕ್ತಿ ಕೊಟ್ರು, ಅದೇ ಶಕ್ತಿನ ಈ ಭಾಗದ ಜನರಿಗೆ ಒಂದು ದೊಡ್ಡ ವಿಶೇಷವಾದಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅದನ್ನ ಉಪಕಾರ ಸ್ಮರಣೆ, ಹಿಂದೆ ಅವ್ರನ್ನ ಸೋಲಿಸಿ ನಾವು ಬಹಳ ಪಶ್ಚಾತ್ತಾಪವನ್ನ ಪಟ್ಟಿದ್ದೇವೆ. ಈಗ ನೋಡಿ, ಬಾಬುರಾವ್ ಚಿಂಚೋಶರ್ ಇರ್ಲಿಲ್ಲ, ರೇವು ನಾಯಕ್ ಇರ್ಲಿಲ್ಲ, ಸೌದಿ ಇರ್ಲಿಲ್ಲ, ಇವರು ನಮ್ಮ ಗುತ್ತೇದಾರ್ ಮಾಲ್ಕೆ ಗುತ್ತಾರ್ ಇರ್ಲಿಲ್ಲ. ಅವರೆಲ್ಲ ಈಗ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಈಗ ವಾಪಸ್ ಸೇರ್ಕೊಂಡಿದ್ದಾರೆ. ಇದಲ್ಲದೆ 100 ಜನ ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿದ್ದಾರೆ. ಇದಲ್ಲದೆ 93% ನಮ್ಮ ಜನರಿಗೆ ಗ್ಯಾರಂಟಿ ತಲುಪಿದೆ. ಬಿ ಜೆ ಪಿ ಮಾಡಿದಂಥ ಕಾರ್ಯಕರ್ತರು ಹೆಣ್ಮಕ್ಳು ಅವರೆಲ್ಲ ಉಪಯೋಗ ಪಡ್ತಾ ಇದ್ದಾರೆ. ನಮಗೆ ಬರೀ ಚೊಂಬ್ ಕೊಟ್ಬಿಟ್ರು ಬಿ ಜೆ ಪಿಯವರು, ಕಾಂಗ್ರೆಸ್ ಅವರು ಅಟ್ಲೀಸ್ಟ್ ನಮ್ಮ ಹೊಟ್ಟೆ ತುಂಬಂಗೆ ಮಾಡ್ತಾ ಇದ್ದಾರೆ. ಸಾಲ ಸಾಲ ಇಲ್ಲ ನಮಗೆ, ದಿನ ಕಷ್ಟನೋ ಸುಖನೋ ಜೀವನನ ಯಾವ ತೊಂದರೆ ಇಲ್ಲ ನಡೆಸ್ತಾ ಇದ್ದೀವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ಸಂಸಾರ ನಡೆಸ್ತಾ ಇದ್ದೀವಿ ಅನ್ನೋದು ಎಲ್ಲರೂ ಕೂಡ ಮನವರಿಕೆ ಆಗಿದೆ, ಭಾಳ ಉತ್ಸಾಹ ಇದೆ. ಆಮೇಲೆ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಒಂದು 50,000 ಓಟಲ್ಲಿ ಹೇಳ್ತಾರೆ. ಅವರು ಎಮ್ ಎಲ್ ಎ ಅವರು ಹೇಳ್ಬಿಟ್ಟಿದ್ರಂತೆ, ಮಾಜಿ ಎಮ್ ಎಲ್ ಎ ಅವರು, ನಾನು ಇರುವುದಿಲ್ಲ, 2 ವರ್ಷ ನನ್ನ ಹತ್ರಕ್ಕೆ ಬರಬೇಡಿ ಅಂತ. ಅದಕ್ಕೆ ಪಾಪ 17 ಜನ ಕಾರ್ಪೊರೇಟರ್ಗಳು ಕೂಡ ಅವ್ರ ಎಲೆಕ್ಷನ್ ನಮ್ಮ ಎಲೆಕ್ಷನ್ ನೀವಿಲ್ಲ, ಈಗ ಯಾಕೆ ನಾವು ಮಾಡಬೇಕು ಅಂತ ಅವರು ಕೂಡ ಎಲ್ಲ ಬೇಜಾರು ಮಾಡ್ತಾರೆ. ಅಲ್ಲೊಂದು 50,000 ಲೀಡರ್ ಗೆಲ್ತಾರೆ ಅನ್ನೋದು ನನಗೆ ವಾತಾವರಣ ಕಂಡಿದ್ದೇನೆ. ಸೊ ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಈ ಕಡೆಲ್ಲ ಏನು ಪ್ರವಾಸ ಮಾಡಿದ್ದೀವಿ, ನಿಜವಾಗ್ಲೂ ಭಾಳ ದೊಡ್ಡ ಶಕ್ತಿ ನನಗೆ ಬಂದಿದೆ. 5 ಸೀಟು ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ತೀವಿ. ನಾಳೆ ಈಗ ಶಿವಮೊಗ್ಗ ಹೋಗ್ತಾ ಇದ್ದೀನಿ, ಶಿವಮೊಗ್ಗದಿಂದ ಬಾಗಲಕೋಟು ಬೇರೆ ಕಡೆ ಎಲ್ಲ ಬರ್ತಾ ಇದ್ದೀವಿ. ಅದಾದ್ಮೇಲೆ ನಾನು ತಿಳಿಸ್ತೀನಿ. ಹಾಸನದಿಂದ ಹೋಗೋಕೆ ಸರ್ಕಾರನೇ ಯಾಕೆ ಸುಮ್ಮನೆ ಕೂತಿತ್ತು, ಅವಾಗ ಅರೆಸ್ಟ್ ಮಾಡಬೇಕಾಗಿತ್ತು, ಕೇಂದ್ರದ ಕಡೆ ಬಟ್ ಮಾಡ್ತಾ ಇದ್ದಾರೆ, ನಿಮ್ ಕೈಲಿ ಆಗಲಿ ಅಂದ್ರೆ ಬಿಟ್ಟು ಹೋಗಿ ನಾವು ಅಧಿಕಾರ ಮಾಡ್ತೀವಿ. ಅಶೋಕ್ ಅವರು ಹೇಳ್ತಾರೆ, ಅಶೋಕ ಈಗ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇಟ್ಕೊಂಡಿದ್ದಾರೆ, ಆ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ಗೆ ಏನು ಗೌರವ ಕೊಡಬೇಕು ಆ ಗೌರವ ಕೊಡಿ. ವಿರೋಧ ಪಕ್ಷದ ನಾಯಕಾಗಿ ಒಬ್ಬ ಬಿ ಜೆ ಪಿ ಮಾತಾಡ್ತಾ ಇಲ್ಲ, ಏನು ಹರಿಹ ಆಯ್ತಾ ಇದ್ರು, ಯಾಕೆ ಏನಾಯ್ತು ಅವ್ರಿಗೆ, ಈ ಹೆಣ್ಮಕ್ಳು ಹೋಗಿ ಅಶೋಕ ಬೀಯಿಂಗ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು, ವಿಜಯನ್ ಕರ್ಕೊಂಡು ಹೋಗ್ಬೇಕು, ಶೋಭಕ್ ಕರ್ಕೊಂಡು ಹೋಗ್ಬೇಕು, ಆ ಸಿ ಟಿ ರವಿ ಕರ್ಕೊಂಡು ಹೋಗ್ಬೇಕು, ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು, ಅವರೆಲ್ಲ ಅವ್ರ ಪಾರ್ಟಿ ಲೀಡರ್ಗಳು ಯಾರ್ಯಾರು ಇದ್ದಾರೆ, ಸದಾನಂದಗೌಡರು ಎಲ್ಲ ಬೇರೆ ಯಾರೇ ಇರಲಿ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲರ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡವರೆಲ್ಲ ಫೋಟೋಗಳನ್ನ ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಕುಮಾರಸ್ವಾಮಿನೂ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ದೇವೇಗೌಡರು ಹೋಗ್ಬೇಕು, ನಮಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೊಂದಿರಲ್ಲ ಅವರೆಲ್ಲ ಹೋಗಿ ಭೇಟಿ ಮಾಡಲಿ, ಯಾಕೆ ಭೇಟಿ ಮಾಡ್ತಾಯಿಲ್ಲ ಹಾಸನದಿಂದ ಹೋಗುವಾಗ. ಅದನ್ನ ಹೋಮ್ ಮಿನಿಸ್ಟರ್ ಬರ್ತಾರೆ, ಈ ಹೋಮ್ ಮಿನಿಸ್ಟರ್ ಬರ್ತಾರೆ, ಹೋಮ್ ಮಿನಿಸ್ಟರ್ ಉತ್ತರ ಹೇಳ್ತಾರೆ. ನಾನು ಬಿ ಜೆ ಪಿ ಅವ್ರು ಕೇಳ್ತಾ ಇದ್ದೀನಿ, ಅವ್ರು ಪಾರ್ಟ್ನರ್ ತಾನೆ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು, ಕುಮಾರಸ್ವಾಮಿ ಹೇಳ್ತಾರೆ ಎಂದಕ್ಕೆ ಪ್ರೈಮ್ ಮಿನಿಸ್ಟರ್ ಹಾಕಿದ್ರು, ಪ್ರೈಮ್ ಮಿನಿಸ್ಟರ್ ಯಾಕೆ ಅಂದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ, ಅವ್ರು ಪಾರ್ಟ್ನರ್ ಅಲ್ವಾ. ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ಮ ಜೊತೆ ಗೆದ್ದಿದ್ರು, ಹೌದು ನಮ್ಮ ಜೊತೆ ಗೆದ್ದಿದ್ರು, ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗ್ರೆ ಸಂಬಂಧ ನಂಟಸ್ತಾನ ಇರೋದಕ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದ್ದೀವಿ, ಬೇರೆಯವ್ರನ್ನ ರಸ್ತೆಲ್ಲೋಗೋರೆಲ್ಲ ಕೇಳಕ್ಕೆ ಇದ್ದೀತಾ, ಇನ್ನೊಂದು ಇನ್ನೊಂದು ಪಾರ್ಟ್ ನೋಡ್ರಿ. ನೋಡ್ರಿ ಕುಮಾರಸ್ವಾಮಿ ಅವರೇ ಹೇಳಿರೋದು, ಅಜಿತ್ ಹನ್ಮಕ್ಕರ ಜೊತೆಲಿ ನನಗೆ ಇಷ್ಟ ಇರಲಿಲ್ಲ, ನಾನು ಯಾವಾಗ ಭೇಟಿ ಮಾಡಿದ್ದೆ, ಅವ್ರು ಯಾರೋ ಬಂದು ನನ್ಗೆ ವಿಚಾರ ತಿಳಿಸಿದ್ರು ಸ್ವಲ್ಪ ಇತ್ತು ಅಂತ ಅವರೇ ಹೇಳಿದ್ರು. ನಮ್ಗೇನ್ರಿ ಗೊತ್ತು, ನಮ್ಗೆ ಇನ್ಫಾರ್ಮೇಶನ್ ಹೆಂಗೆ ಗೊತ್ತಾಗಬೇಕು, ಅವ್ರು ಹೇಳಿದ್ದೆ ನಮ್ಗೆ ಗೊತ್ತಾಗಬೇಕು ಅವರೇ. ಹೌದಾ, ನಮ್ಮ ಬ್ರದರ್ ಹೇಳಿದ್ರಾ? ಅಚ್ಛಾ ಅಚ್ಛಾ, ಈಗ ನಮ್ಮ ಬ್ರದರ್ ಹೇಳಿದ್ರೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ, ಅಲ್ಲಿ ಸೆಂಟ್ರಲಿಂದ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡೋರೆ, ಏನು ಎತ್ತ ಅಂತ. ಏನ್ ನನಗೇನು ತಲೆ ಕೆಟ್ಟಿದ್ಯಾ, ನನಗೆ
ಫೈಟ್ ರೋಡಲ್ಲಿ ಫೈಟ್ ಮಾಡ್ತೀನಿ ನಾನು, ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ, ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಯಾರು ಈಗ ಅವ್ನು ಹೇಳೋ ಹುಡುಗ ಹೇಳೋನಲ್ಲ ನಾನು ಬಿ ಜೆ ಪಿಯವ್ರು ಕೊಟ್ಟೆ ಅಂತ, ಇನ್ನೊಂದು ಕಡೆ ಅವ್ನು ಯಾರೋ ಅಡ್ವೊಕೇಟೇ ಹೇಳಿದಾರಲ್ಲ ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಅವ್ರು ತಾತರು ಕೂಡ ಹೇಳಿದಾರಲ್ಲ. ಅದು ಬಿಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ. ಈಗ ನಾನು ಬಿಡಿ, ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ರು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ, ಒಂದು ಚರ್ಚೆ ಮಾಡೋಣ. ಅದಕ್ಕೆ ಈಗ ಡಿವೇಟ್ ಮಾಡೋದು ಬೇಡ, ಚರ್ಚೆ ಮಾಡೋಣ ಯಾರು ಬಿಟ್ರು ಯಾರು ರಿಲೀಸ್ ಮಾಡಿದ್ರು ಅಂತ. ಅದಕ್ಕೆ ನಾನು ಎಲ್ಲ ಸವಾಲಿಗೂ ಅದಕ್ಕೆ ಸಿದ್ಧನಾಗಿದ್ದೀನಿ. ನೀನೇನೇನೋ ಹೇಳ್ಬೇಡ, ಅವ್ನು 420 ಇಂದ ನನ್ಗೆ ಹೇಳಿದ್ರೆ ನೀನು ತೋರಿಸು, ಆಮೇಲೆ ನಾನು ಏನು ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನಾನು. ನೀನು ಏನೋ ಇಡಿಯಟ್, ನೀನು ಎಲ್ಲ ಹೇಳ್ಬಿಟ್ಟಿದ್ರೆ 420 ಅಂತ ಸುಮ್ಮನೆ ಹೇಳ್ಬೇಡ. ನೀನು 420 ಅಂತ ಕಾಣ್ತದೆ, ಸುಳ್ಳು ಹೇಳ್ತಾ ಇರೋ ನೀನು. ಅವನಿಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿಗೆ, ಏಕವಚನದಲ್ಲಿ ಮಾತಾಡ್ಬೋದು, ವಯಸ್ಸು ಚಿಕ್ಕ ಅದೆಲ್ಲ ಮಾಡ್ಬೋದು. 420 ಕೀರ್ತಂಡಿ ಅಂತ ಹೇಳೋಷ್ಟು ಅವನಿಗೆ ಅಷ್ಟು ಮೂರ್ಖ ಅಲ್ಲ. ಸುಮ್ಮನೆ ಮೀಡಿಯಾ ಅವರೆಲ್ಲ ನೀ ಎಲ್ಲ ಅನ್ನೆಸರಿ ಮಿಸ್ಗೈಡ್ ಮಾಡ್ತಾ ಇದ್ದೀಯಾ. ಎಲ್ಲ ಹೇಳ್ಬಿಡ್ತಾನೆ 420 ಅಂತ. ನನಗೆ ಗೊತ್ತಿಲ್ಲಪ್ಪ, ಹೋಮ್ ಮಿನಿಸ್ಟರ್ ಬರ್ತಾರೆ ಹೇಳು. ಈ ಥರ ಎಲ್ಲ ಪ್ರೆಸ್ ಅವರೆಲ್ಲ ಮಿಸ್ಗೈಡ್ ಮಾಡಿ ಏನೇನೋ ಸುಳ್ಳುಗಳೆಲ್ಲ ಹೇಳ್ಬಿಟ್ಟು ಎಲ್ಲ ಒಬ್ರಿಗೊಬ್ರಿಗೆ ತಂದಿಕ್ಕೆ ಮನ ಹಾಳು ಮಾಡೋ ಕೆಲಸಕ್ಕೆ ನೀವು ಹೋಗ್ಬೇಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.